ಅದೇ ಥರ ವೆಸ್ಟ್ ಫ್ಲೋಯಿಂಗ್ ರಿವರ್ ಬಗ್ಗೆ ಇದೆ. ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಕೊಟ್ಟಿರೋಂಥ ರಿವರ್ಗಳಲ್ಲಿ ಯಾವುದು ವೆಸ್ಟ್ ಫ್ಲೋಯಿಂಗ್ ರಿವರ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ನಮಗೆ ಗೋದಾವರಿ ಆಗಿರುತ್ತೆ. ಇದಕ್ಕೆ ಆನ್ಸರ್ ನಮಗೆ ಗೋದಾವರಿ ಆಗಿರುತ್ತೆ. ಸೊ ಈಗ ಡಿಫ್ರೆನ್ಸ್ ನೋಡ್ಕೊಳ್ಳೋಣ. ಈಸ್ಟ್ ಫ್ಲೋಯಿಂಗ್ ರಿವರು ಹಾಗೂ ವೆಸ್ಟ್ ಫ್ಲೋಯಿಂಗ್ ರಿವರ್, ಈಸ್ಟ್ ಫ್ಲೋಯಿಂಗ್ ರಿವರ್ ಹಾಗೂ ವೆಸ್ಟ್ ಫ್ಲೋಯಿಂಗ್ ರಿವರ್ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಸೊ ಈಗ ಇದು ಇಂಡಿಯಾ ಮ್ಯಾಪ್ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಎಕ್ಸಾಂಪಲಿಗೆ ಇದು ಅರೇಬಿಯನ್ ಸೀ ಇದೆ, ಇದು ಬಂದ್ಬಿಟ್ಟು ನಮ್ಗೆ ಯಾವುದಿದೆ, ಬೇ ಆಫ್ ಬೆಂಗಾಲ್ ಇದೆ, ಬೇ ಆಫ್ ಬೆಂಗಾಲ್ ಇದೆ. ಸೊ ಯಾವ ರಿವರ್ ಬಂದ್ಬಿಟ್ಟು ಬೇ ಆಫ್ ಬೆಂಗಾಲಿಗೆ ಸೇರುತ್ತೆ ಅವನ್ನು ನಾವು ಈಸ್ಟ್ ಫ್ಲೋಯಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಸ್ಟಲ್ಲಿದೆ ಅಲ್ಲ. ಸೊ ಯಾವ ರಿವರ್ಗಳು ಬಂದ್ಬಿಟ್ಟು ಅರೇಬಿಯನ್ ಸೀಗೆ ಸೇರುತ್ತಲ್ಲ ಅದನ್ನು ನಾವು ವೆಸ್ಟ್ ಫ್ಲೋಯಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯ್ತಲ್ಲ. ಸೊ ಈಗ ಈಸ್ಟ್ ಫ್ಲೋಯಿಂಗಿಗೆ ವೆಸ್ಟ್ ಫ್ಲೋಯಿಂಗಿಗೆ ಡಿಫ್ರೆನ್ಸು ಕೂಡ ಇರ್ತವೆ ರಿವರ್ಸಲ್ಲಿ. ಆ ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ನೋಡಿ, ಫಸ್ಟ್ ಆಫ್ ಆಲ್ ಈಸ್ಟ್ ಫ್ಲೋಯಿಂಗ್ ರಿವರ್ನ ನಾವು ನೋಡ್ಕೋಬೇಕು ಅಂತಂದರೆ ಇವಕ್ಕೆ ದೊಡ್ಡ ಕ್ಯಾಚ್ಮೆಂಟು ಇರುತ್ತೆ, ದೊಡ್ಡ ಕ್ಯಾಚ್ಮೆಂಟ್ ಇರುತ್ತೆ. ಅಂತಂದರೆ ರೈಟ್ ಸೈಡಿದು ಈಸ್ಟ್ ಫ್ಲೋಯಿಂಗ್ ಅಂತಂದರೆ ರೈಟ್ ಸೈಡಲ್ಲ, ದೊಡ್ಡ ಕ್ಯಾಚ್ಮೆಂಟ್ ಇರುತ್ತೆ. ಯಾಕಂತಂದರೆ ಇಲ್ಲಿ ಡೆಲ್ಟಾಗಳು ತುಂಬ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್, ಇಲ್ಲಿ ಸುಂದರ್ಬಾನ್ಸ್ ಹತ್ರ ಇಲ್ಲಿ ಗಂಗಾ ಡೆಲ್ಟಾ ಇರುತ್ತೆ. ಅದೇ ಥರ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಂದುಬಿಟ್ಟು ಡೆಲ್ಟಾ ತುಂಬ ಜಾಸ್ತಿ ಫಾರ್ಮ್ ಮಾಡುತ್ತೆ. ಸೊ ಡೆಲ್ಟಾ ಫಾರ್ಮ್ ಮಾಡುತ್ತೆ. ವೆಸ್ಟರ್ನ್ ಘಾಟ್ಸಲ್ಲಿ ತುಂಬ ಹೈಟ್ ಇರೋದರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಲಾರ್ಜ್ ಕ್ಯಾಚ್ಮೆಂಟ್ ಇರಲ್ಲ, ಇಲ್ಲಿ ಚಿಕ್ಕ ಕ್ಯಾಚ್ಮೆಂಟ್ ಇರುತ್ತೆ. ಇದ್ದರೆ ಚಿಕ್ಕ ಕ್ಯಾಚ್ಮೆಂಟ್ ಇರುತ್ತೆ ಅಥವಾ ಇರಲ್ಲ. ಇಲ್ಲ, ಯಾಕಂತಂದರೆ ತುಂಬ ಹೈಟಲ್ಲಿದೆ. ಸೊ ಅದಕ್ಕೆ ಕ್ಯಾಚ್ಮೆಂಟ್ ಅಂತಂದರೆ ಒಂದು ಬೇಸಿನ ಥರ ಮಾಡ್ಕೊಳ್ಳೋಂಥದ್ದು ಕಮ್ಮಿ. ಸೊ ಕ್ಯಾಚ್ಮೆಂಟು ಈ ಪೀಕಲ್ಲಿ ಇರೋದರಿಂದ ಇವುಗಳಲ್ಲಿ ಯಾವುದು ಕೂಡ ಡೆಲ್ಟಾ ಫಾರ್ಮ್ ಮಾಡಲ್ಲ. ಡೆಲ್ಟಾ ಅಂತಂದರೆ ಏನು, ಈ ಥರ ಮಣ್ಣು ಮಣ್ಣು ಥರ ಫಾರ್ಮ್ ಮಾಡಿರುತ್ತೆ. ನೋಡಿ, ಲಾಸ್ಟಲ್ಲಿ ಗಂಗಾ ರಿವರಿಂದು ನೀವೇನಾದರೂ ಕ್ಯಾಚ್ ಇದು ಮೌತ್ ನೋಡಿದ್ರೆ ಅಂತಂದರೆ ಎಲ್ಲಿ ಸೇರುತ್ತೆ ಅದನ್ನು ನಾವು ನೋಡಿಕೊಂಡ್ರೆ ಅಲ್ಲಿ ಈ ಥರ ಲೈನ್ ನಮಗೆ ಕಾಣ್ತಾ ಇರುತ್ತೆ ಗಂಗಾ ಅಲ್ಲಿ. ಸೊ ಇದು ಇದನ್ನು ನಾವು ಕ್ಯಾಚ್ಮೆಂಟ್ ಅಥವಾ ಸಾರಿ ಡೆಲ್ಟಾ ಅಂತ ಹೇಳ್ಬಿಟ್ಟು ನಾವು ಇದನ್ನು ಕರಿತೀವಿ. ಸೊ ಈ ಥರದ್ದು ಡೆಲ್ಟಾ ಬಂದ್ಬಿಟ್ಟು ನಮಗೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸು ಫಾರ್ಮ್ ಮಾಡ್ಕೊಳ್ಳಲ್ಲ. ಎರಡು ಡಿಫ್ರೆನ್ಸು ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಈಸ್ಟ್ ಫ್ಲೋಯಿಂಗಲ್ಲಿ ಎಸ್ಚುರೀಸು ಫಾರ್ಮ್ ಮಾಡ್ಕೊಳ್ಳಲ್ಲ. ಸೊ ಎಸ್ಚುರೀಸ್ ಫಾರ್ಮ್ ಮಾಡ್ಕೊಳ್ಳಲ್ಲ, ಇಲ್ಲಿ ಎಸ್ಚುರೀಸು ಫಾರ್ಮು ಮಾಡ್ಕೊಳ್ಳುತ್ತೆ. ಈಗ ಎಸ್ಚುರಿ ಅಂತಂದರೆ ಏನು ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಎಸ್ಚುರಿ ಅಂತಂದರೆ ಏನು ಅಂತ. ಸೊ ಈಗ ಇಲ್ಲಿ ಸಮುದ್ರ ಇದೆ, ಸೀ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಸೀ ಯಾವ ರೀಜನಲ್ಲಿ ಈ ಥರ ಬಂದ್ಬಿಟ್ಟು ಎರಡು ಅಥವಾ ಮೂರು ರಿವರ್ಸಿಗೆ ಮೀಟ್ ಆಗುತ್ತಲ್ಲ, ರಿವರ್ಸು ಲೇಕ್ಸು ಅಥವಾ ಬೇರೆ ವಾಟರ್ ಬಾಡಿಗೆ ಮೀಟ್ ಆಗುತ್ತಲ್ಲ ಇದನ್ನು ನಾವು ಎಸ್ಚುರಿ ಅಂತ ಹೇಳ್ಬಿಟ್ಟು ಕರಿತೀವಿ, ಎಸ್ಚುರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಸ್ಚುರಿ ಪಾರ್ಷಲಿ ಎನ್ಕ್ಲೋಸ್ಡ್ ಕೋಸ್ಟಲ್ ಬಾಡಿ ಬ್ರಾಕಿಶ್ ವಾಟರ್ ಇಂದು ಒನ್ ಆರ್ ಮೋರ್ ರಿವರ್ಸ್ ಅಥವಾ ಸ್ಟ್ರೀಮ್ಸು ಫ್ಲೋ ಆಗ್ತಾಯಿರುತ್ತೆ, ಅದನ್ನು ನಾವೇನಂತ ಕರಿತೀವಿ, ಎಸ್ಚುರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರಿಂದ ಏನಾಗುತ್ತೆ ಅಂತಂದರೆ ಓಪನ್ಸಿಗೆ ಕನೆಕ್ಷನ್ ಬರ್ತಾಯಿರುತ್ತೆ. ಸೊ ಈ ಕನೆಕ್ಷನ್ಗೆ ನಾವು ಎಸ್ಚುರಿ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಆ ಥರದ ಎಸ್ಚುರಿ ಬಂದುಬಿಟ್ಟು ಈಸ್ಟರ್ನ್ ಈಸ್ಟ್ ಫ್ಲೋಯಿಂಗ್ ರಿವರ್ಸಲ್ಲಿ ಆಗ್ತಾರಲ್ಲ ಅದು ವೆಸ್ಟ್ ಫ್ಲೋಯಿಂಗಲ್ಲಿ ಆಗ್ತಾಯಿರುತ್ತೆ. ಇದೊಂದು ಡಿಫ್ರೆನ್ಸು. ಹಾಗೂ ನಮಗೆ ಮ್ಯಾಕ್ಸಿಮಮ್ ಇರೋವಂಥ ರಿವರ್ಸ್ ಯಾವುದು ಅಂತಂದರೆ ಈಸ್ಟ್ ಫ್ಲೋಯಿಂಗ್. 77% ಆಫ್ ರಿವರ್ಸು ಎಲ್ಲ ಈಸ್ಟ್ ಫ್ಲೋಯಿಂಗ್ ಇದ್ದಾವೆ, ಮಿಕ್ಕಿದ 23% ನಮಗೆ ವೆಸ್ಟ್ ಫ್ಲೋಯಿಂಗ್ ಇದ್ದಾವೆ. ಸೊ ಮಿಕ್ಕಿ 23% ನಮಗೆ ರಿವರ್ಸು ವೆಸ್ಟ್ ಫ್ಲೋಯಿಂಗ್ ಇದ್ದಾವೆ ಇಂಡಿಯಾದಲ್ಲಿ. ಆಯಿತಾ. ಸೊ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಎಲ್ಲಿಗೆ ಹೋಗುತ್ತೆ, ಇದು ಬಂದುಬಿಟ್ಟು ಬೇ ಆಫ್ ಬೆಂಗಾಲಿಗೆ ಹೋಗುತ್ತೆ, ಈಸ್ಟ್ ಫ್ಲೋಯಿಂಗ್ ನಮಗೆ ಬೇ ಆಫ್ ಬೆಂಗಾಲಿಗೆ ಹೋಗುತ್ತೆ. ಅದೇ ವೆಸ್ಟ್ ಫ್ಲೋಯಿಂಗ್ ಬಂದ್ಬಿಟ್ಟು ನಮಗೆ ಅರೇಬಿಯನ್ ಸೀಗೆ ಸೇರುತ್ತೆ, ಅರೇಬಿಯನ್ ಸೀಗೆ ಇದು ಸೇರ್ತಾ ಇರುತ್ತೆ. ಸೊ ಈಗ ಇಂಪಾರ್ಟೆಂಟ್ ರಿವರ್ಸ್ ಯಾವುದ್ಯಾವುದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಈಸ್ಟ್ ಫ್ಲೋಯಿಂಗಲ್ಲಿ ನಾವು ನೋಡಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆಯಿಂದ ಬರುತ್ತಲ್ಲ ನಮಗೆ ಇಲ್ಲಿ ಗಂಗಾ ಬರುತ್ತೆ, ಹಾಗೂ ಈ ಕಡೆಯಿಂದ ಬಂದ್ಬಿಟ್ಟು ನಮಗೆ ಇಲ್ಲಿ ಬ್ರಹ್ಮಪುತ್ರ ಬಂದಿರುತ್ತೆ. ಸೊ ಇವೆಲ್ಲದೂ ನಮಗೆ ಏನಾಗುತ್ತೆ ಅಂತಂದರೆ ಈಸ್ಟ್ ಫ್ಲೋಯಿಂಗ್ ಆಗುತ್ತೆ. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಗಂಗಾ, ಬ್ರಹ್ಮಪುತ್ರ ಹಾಗೂ ಇಲ್ಲಿ ಮಿಡಲಲ್ಲಿ ಇರುವಂಥ ರಿವರ್ಸು ಯಾವುದ್ಯಾವುದು ಅದು ನನಗೆ ನೆನ್ಪಿಟ್ಕೊಂಡಿರ್ಬೋದು. ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಸೊ ಇವು ಇಂಪಾರ್ಟೆಂಟ್ ರಿವರ್ಸು. ಹಾಗೂ ವೆಸ್ಟ್ ಫ್ಲೋಯಿಂಗು, ವೆಸ್ಟ್ ಫ್ಲೋಯಿಂಗ್ ಯೂಶ್ವಲಾಗಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ, ಯಾಕಂತಂದರೆ ಕಮ್ಮಿ ಇದಾವೆ ಈ ಥರ ರಿವರ್ಸು, ಬರೀ 23% ಅಷ್ಟೇ ಇರೋವಂಥದ್ದು. ಸೊ ಅದಕ್ಕೆ ಇದನ್ನು ಯೂಶ್ವಲಾಗಿ ಕೇಳ್ತಾ ಇರ್ತಾರೆ. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಇಂಡಸ್ ಆಗಿರ್ಬೋದು, ಹಾಗೂ ನಮಗೆ ಇಲ್ಲಿ ಕಾರವಾರ ಹತ್ರ ಕಾಳಿ ರಿವರ್ ಬರುತ್ತೆ. ಸೊ ಅದು ಸೇರುತ್ತಲ್ಲ ಅದು, ಹಾಗೂ ತಾಪಿ, ನರ್ಮದಾ, ಮಾಹಿ, ಅದಾದಮೇಲೆ ಸಬರ್ಮತಿ. ಸೊ ಇದು ಆಶ್ರಮ ಇದೆಯಲ್ಲ ಗುಜರಾತಲ್ಲಿ, ಹಾಗೂ ನಮಗೆ ಪುಂಬಾ ಬರುತ್ತೆ.
ಸೊ ಇವೆಲ್ಲದೂ ಕೂಡ ನಮಗೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸು ತುಂಬ ಇಂಪಾರ್ಟೆಂಟ್. ಇದು ಈಸ್ಟ್ ಫ್ಲೋಯಿಂಗ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸು ಯು ಪಿ ಎಸ್ ಸಿಗೆ ಮತ್ತು ಕೆ ಪಿ ಎಸ್ ಸಿಗೆ ತುಂಬ ಫೇವ್ರೇಟ್ ಆಗಿರುವಂಥ ಟಾಪಿಕ್ ಇದು ರಿವರ್ಸಲ್ಲಿ ಡ್ರೈನೇಜ್ ಸಿಸ್ಟಮಲ್ಲಿ. ಸೊ ಅದಕ್ಕೆ ಡಿಫ್ರೆನ್ಸ್ನ ನೆನ್ಪಿಟ್ಕೊಂಡಿರಿ, ಮೇನ್ಸಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಕಾನ್ಸೆಪ್ಟ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾ ಇದ್ರೆ ನಮಗೆ ಇದರಲ್ಲಿ ಪ್ರಿಲಿಮ್ಸಲ್ಲಿ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್ ಯಾವ ಥರ ಕೇಳ್ಬೋದು, ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಗ್ಗೆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಯಾವುದು ತಪ್ಪು ಅಂತ. ಸೊ ಅಕಸ್ಮಾತ್ ಏನಾದ್ರು ಎಸ್ಟ್ಯೂರೀಸ್ ಫಾರ್ಮ್ ಮಾಡುತ್ತೆ ಅಂತ ಕೊಟ್ಟಿದ್ರೆ ಆ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಆ ಥರದ ಕ್ವೆಶನ್ಸ್ನ ಆನ್ಸರ್ ಮಾಡೋಕ್ಕೆ ನಮಗೆ ಇದು ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಇದನ್ನು ನೋಡ್ಕೊಂಡಿರಿ.